ಒಂದು ವಾಟ್ಸಪ್ನಲ್ಲಿ ಒಂದು ಪೋಸ್ಟ್ ವೈರಲ್ ಆಯಿತು. 9 ತಾರೀಕು ವೆಡ್ನೆಸ್ಡೇ ಮಧ್ಯಾಹ್ನ 2 ಗಂಟೆಗೆ ಎಲ್ ಐ ಸಿ ಸರ್ಕಲ್ ಬನ್ನಿಮಂಟಪ ಸರ್ಕಲಲ್ಲಿ ಎಲ್ಲರೂ ಸೇರಿ ಹಿಜಾಬ್ ಮತ್ತು ಕೆ ಸಿ ಸರ್ವಿಂದ ಒಂದು ಪ್ರತಿಭಟನೆ ಇದೆ ಅಂತ. ಆಮೇಲೆ ಇವತ್ತು 12 ಗಂಟೆಗೆ ಒಂದು ವಾಯ್ಸ್ ರೆಕಾರ್ಡಿಂಗು ವೈರಲ್ ಆಯಿತು, ಇಲ್ಲ ಇದು ಪ್ರತಿಭಟನೆ ಕ್ಯಾನ್ಸಲ್ ಆಗಿದೆ ಅಂತ. ಯಾವ ಸಂಘಟನೆಯಿಂದ ಯಾರು ಮಾಡ್ತಾವ್ರೆ, ಯಾರು ಇದಕ್ಕೆ ಆರ್ಗನೈಸರು, ಯಾರಿಗೂ ಮಾಹಿತಿ ಇದ್ದಿಲ್ಲ. ಆಮೇಲೆ ನಾವು 12 ಗಂಟೆಗೆ ಕ್ಯಾನ್ಸಲ್ ಆಯ್ತಾನ ಅಂತ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕೆಲಸದಲ್ಲಿ ಬಿಸಿ ಇದ್ವಿ. ಮಧ್ಯಾಹ್ನ 2 ಗಂಟೆಗೆ ಫೋನ್ ಬಂತು, ಇಲ್ಲ ಎಲ್ಲ ಜನ ಸೇರ್ತಾವ್ರೆ, ಪೊಲೀಸು ಬಿಗಿ ಬಂದೋಬಸ್ತ್ ಮಾಡೈತೆ, ಜೀಪು ವಾಹನಗಳೆಲ್ಲ ನಿಲ್ಸ್ಕೊಂಡೈತೆ, ಬಸ್ಗಳು ನಿಂತೈತೆ ಅಂತ. ನಾವು ಹೋಗಿ ನೋಡಿ, ಧರ್ಮದ್ದು ಹೆಣ್ಮಕ್ಳು, ನಮ್ಮ ತಾಯಂದ್ರು, ನಮ್ಮ ಅಕ್ಕಂದ್ರು ಎಲ್ಲರೂ ಇವತ್ತು ರಸ್ತೆನಲ್ಲಿ ಬಂದಿದ್ರು. ಯಾರೋ ಒಬ್ಬ ಪೋಸ್ಟ್ ವೈರಲ್ ಮಾಡಿದ್ರು, ಆ ವೈರಲ್ ಮಾಡಿರೋನು ಇವತ್ತು ಅಲ್ಲಿ ಆರ್ಗನೈಸೇಷನ್ ತಗೊಂಡಿಲ್ಲ, ಅವನ ಲೀಡರ್ಶಿಪ್ ತಗೊಂಡಿಲ್ಲ, ಮಿಸ್ಗೈಡ್ ಮಾಡ್ದ. ನಮ್ಮ 400 ರಿಂದ 500 ಹೆಣ್ಮಕ್ಳು ಇವತ್ತು ಬೀದಿ ಏನಲ್ಲಿ ಬಂದು ನಿಂತಿದ್ರು, ಅವ್ರಿಗೆ ಯಾರು ಕಂಟ್ರೋಲ್ ಮಾಡೋರು? ಇವತ್ತು ನಾನು ಅದೃಷ್ಟವಂತ ತಿಳ್ಕೊತೀನಿ, ಇವತ್ತು ನನ್ನ ಏನು ಇದು, ನಾನು ಹುಟ್ಟಿದ್ದೀನಿ ಇಸ್ಲಾಂ ಸಮಯ, ಇವತ್ತು ನನ್ನ ಜನ್ಮ ಸಾಕ್ತಾಯಿ ಆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋಕ್ಕೆ, ಅವ್ರಿಗೆ ಒಂದು ಚಿಕ್ಕದೂ ಪ್ರಾಬ್ಲಮ್ ಆಗಬೇಡ ಅಂತ ನಾನು ಅವ್ರ ಕಂಟ್ರೋಲ್ನಲ್ಲಿ ಹೋಗಿದ್ದು ನಾನು ಅದೃಷ್ಟವಂತ. ಇಂಥ ಕೆಲಸಕ್ಕೆ ಇನ್ನೂ ಮುಂದಕ್ಕೆ ಬೇಕಾದರೆ ನಾವು ಪ್ರಾಣ ಕೊಡೋಕ್ಕೂ ರೆಡಿ. ನಮ್ಮ ಧರ್ಮದ ಏನು ಹೆಣ್ಮಕ್ಳು ಇದ್ದಾರೆ ಅಂಥವ್ರಿಗೆ ಇವತ್ತು ನಾವು ಮಾಡಿರೋ ಕೆಲಸಕ್ಕೆ ನನಗೆ ಸಂಪೂರ್ಣ ಇದೈತೆ, ಇವತ್ತು ನೆಮ್ಮದಿ ಐತೆ. ನಾನು ಮಾಡಿದ್ದಕ್ಕೆ ಇವತ್ತು ಒಂದು ದಿವಸ ಅಲ್ಲ, ಮುಂದಕ್ಕೆ ತಿರ್ಗಾ ನನಗೆ ಅರೆಸ್ಟ್ ಮಾಡಿದ್ರು ನಾನು ಖುಷಿ ಖುಷಿ ಹೋಗಿ ಜೈಲಲ್ಲಿ ಕುಂಬಿಡೋಕ್ಕೂ ರೆಡಿ. ನನ್ನ ಸಮಾಜಕ್ಕೋಸ್ಕರ ಸೋಷಿಯಲ್ ವರ್ಕರ್ಸ್ ರಿಕ್ವೆಸ್ಟ್ ಕಟ್ಟೆ ಆಯಾ ವಾಲಂಟಿಯರ್ ಕಂಟ್ರಿ ಅನ್ನ ಸಪೋರ್ಟ್ ಕರೆ ಉಂಟು ಗುರು ಮೇಲೆ ಮಾತಾಡೆ ಆಯಾ ಒಂದು ಸಪೋರ್ಟ್ ಕರೆ ಅನ್ನ ಪರ್ಮಿಷನ್ ಲೆಟರ್ ಚಾಹಿಯೇ ಹಮೇ ಹಮಾರೆ ವಿದ್ಯಾರ್ಥಿ ಲಿಯೇ ಲಡ್ನಾ ಹೈ ಆಜ್ ಉನ್ಹೋನೆ ಹಮಾರೆ ವಿದ್ಯಾರ್ಥಿ ಹಮ ಉಂಟಿ ಉಠಾ ಕೆ ಹಮೇ ಆಕೆ ರಿಕ್ವೆಸ್ಟ್ ಕೆ ಲಿಯೇ ರೈಟ್ ಕೆ ಲಿಯೇ ಲಡ್ನಾ ಹೈ ಇದು ಸಬ್ ಆಯಾ ಪರ್ಮಿಷನ್ ಲೆಟರ್ ಕೆ ಲಿಯೇ ಸಬ್ ಸಪೋರ್ಟ್ ಕರೆ ಹಮೇ ಸರ್ ಯಾ ರಾಸ್ತೆ ತೋ ಬಿಹಾರ್ ಕೆ ರಾಸ್ತೆ ಕಬಿ ತೋ ನಮ್ಮನೆ ಬಿಟ್ಟಿ ನಾ ಬಸ್ ಜೋ ಹಮೇ ಪೂರಿ ಪಬ್ಲಿಕ್ ಮಿಲ್ಕೊಂಡು ಇದ್ದೀಯಾ ತೋ ಬಾರ್ ಬೇಕಂ ಕುಂ ದಮ್ ನೈ ಹೈ ಬಾರ್ ಬೇಕಂ ಕುಂ ದಮ್ ನೈ ಹೈ ಕೆ ಪೂರಿ ಪಬ್ಲಿಕ್ ಆಪ ಹೈ ಸರ್ ಯಾ ಕೋ ಇಸ್ಕಾ ಸಾಥ ದೀ ಕೆ ಕರ ಹೋ ಘರಾ ಮೇ ಖಾನೆ ಖಾನೆ ಕೋ ಪೈಸೆ ಲೂಟ ಲೇ ಕೋ ಓ ಬ್ಲೇನೆ ಕೆ ವಾಸ್ತೆ ಆತಿ ತೋ ಬಾರ್ ಬೇಕಂ ಮರ್ನೆ ಆತಿ ತೋ ಮೈ ಕೋ ಬಚೇ ಕೆ ವಾಸ್ತೆ ಪರ್ ನೈ ರಹಿ ಹೈ ಯಾ ಬದಮ್ ಹೈ ತೋ ಪೂರೇ ಬಾರ್ ಬೇಕಂ ಸೆಟ ಭೀ ಪೂರೇ ರಹನಾ ಹಮೇ ಪರ್ಮಿಷನ್ ಲೇನೆ ಆಪ ಹೈ ಪರ್ಮಿಷನ್ ದೇತೆ ಕೆ ಮೈನ್ ಪೂರೇ ಪೂರೇ ರಹನಾ ಉನ್ಕೆ ಬೈಕ್ ಅಂಕೋ ಉನ್ಕೆ ಬೇಟೆ ಅಂಕೋ ತಪ್ಪೋ ಗುನಾ ನಾ ಕನಾ ಹಮೇ ದಮ್ ಸೆ ಪರ್ಮಿಷನ್ ಲೇ ರಹಿ ಜತ್ತೆ ಭೀ ಮೈಸೂರ್ ಕೆ ಕಾರ್ ಬೇಟ ರಹಿ ಮತ್ತೆ ಪೂರೇ ಜನೆ ಬುಲಾ ಲಾ ಕನಾ ಅಗರ್ ತುಮಾರೆ ಮೇ ಹೈ ಕತ್ ನಹೀ ರಹಿ ತೋ ನಪ್ಪೋ ಅಂಕ ತುಮಾರಾ ಮುಹ ಪಾನಾ ಬರ್ನಾ ಕೋ ಜೋ ಪರ್ಮಿಷನ್ ಇಲ್ಲ, ನೀವು ಪರ್ಮಿಷನ್ ಮಾಡಿದೆ ಕಾನೂನು ಬಾಹಿರ ಆಗುತ್ತೆ, ನೀವು ದಯವಿಟ್ಟು ಸ್ಟ್ರೈಕ್ ಮಾಡಬೇಡಿ ಅಂತ ಹೇಳಿದ್ಕೆ. ಆಮೇಲೆ ನಾವು ಪೊಲೀಸರ ಜೊತೆ ಸೇರ್ಕೊಂಡು ಎಲ್ಲ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕಂಟ್ರೋಲ್ ಮಾಡಿ, ಇಲ್ಲ ನೀವು ಮನೆಗೆ ನಡೀರಿ, ನಾವು ಕಾನೂನು ವಿರುದ್ಧ ಕೆಲಸ ಮಾಡೋದು ಬೇಡ, ಪರ್ಮಿಷನ್ ತಗೊಂಡು ಮಾಡೋವ, ಯಾರೋ ಮಿಸ್ಗೈಡ್ ಮಾಡಿ ಪೋಸ್ಟ್ ಆಗೋರೆ ದಯವಿಟ್ಟು ಬೇಡ ಅಂತ. ಅಷ್ಟಲ್ಲಿ ಏನಾಯ್ತು ಅಂದ್ರೆ ಯಾರ್ಯಾರೋ ಯಾರ್ಯಾರಿಗೋ ಮಿಸ್ಗೈಡ್ ಮಾಡಿ ಸ್ವಲ್ಪ ಜನಕ್ಕೆ ಒಂದು 400-500 ಹೆಣ್ಮಕ್ಳಿಗೆ ಡಿ ಸಿ ಆಫೀಸ್ ಹತ್ರ ಕಳಿಸ್ಬಿಟ್ರು. ಸ್ವಲ್ಪ ಜನ ಏನ್ ಮಾಡಿದ್ರು, ಇಲ್ಲ ನೀವು ಕಮಿಷನರ್ ಆಫೀಸ್ ಹೋಗ್ಬಿಟ್ಟು ಪರ್ಮಿಷನ್ ತಗೊಳ್ಳಿ, ಅಲ್ಲಿ ಪರ್ಮಿಷನ್ ಕೊಡ್ತಾರೆ, ಆಮೇಲೆ ಬಂದು ಸ್ಟ್ರೈಕ್ ಮಾಡಿ ಅಂತ ಮಿಸ್ಗೈಡ್ ಆಯ್ತು. ಒಂದು 100ರಿಂದ 150 ಹೆಣ್ಮಕ್ಳು ಏನ್ ಮಾಡಿದ್ರು, ಎಜುಕೇಟೆಡ್ ಹೆಣ್ಮಕ್ಳು, ನಡೀರಿ ನಾವು ಕಮಿಷನರ್ ಹತ್ರ ಹೋಗಿ ಮಾತಾಡಿ ಪರ್ಮಿಷನ್ ತಗೋಬರೋ ಅಂತ ಅಲ್ಲೋದ್ರು. ಅಲ್ಲೋಗಿ ನೋಡಿದ್ರೆ ಒಂದು 100 ಹುಡುಗರು, ಒಂದು 150 ಹೆಣ್ಮಕ್ಳು ಎಲ್ಲರೂ ಹೊರಗಡೆ ಗೇಟ್ ಹೊರಗಡೆ ಕುಂತವ್ರೆ ಪರ್ಮಿಷನ್ ಕೇಳಕ್ಕೆ. ಆಮೇಲೆ ನಾವು ನಮ್ಮ ಟೀಮ್ ಹೋಗ್ಬಿಟ್ಟೆ
ಇಲ್ಲ ಇದು ಪರ್ಮಿಷನ್ ಇಲ್ಲಿ ಕೊಡಲ್ಲ ಇವರು, ಇಷ್ಟೇ ಸಡನ್ ಆಗಲ್ಲ, ಇದು ಕಾನೂನು ಬಾಹಿರ ಆಗುತ್ತೆ, ನೀವು ದಯವಿಟ್ಟು ನಮ್ಮ ಮಾಧ್ಯಮ ರೀತಿ ಕೊಡಿ, ನೀವು ಬನ್ನಿ, ನಾವು ನಾಳೆ ಪರ್ಮಿಷನ್ಗೆ ಹಾಕೋವ, ಕಮಿಷನರ್ ಹತ್ರ ಪರ್ಮಿಷನ್ ಕೇಳೋವ, ಪರ್ಮಿಷನ್ ಕೇಳ್ಬಿಟ್ಟು ಕಾನೂನು ಹೊರಗಡೆ ಇದ್ದು ನಾವು ಕೆಲಸ ಮಾಡೋವ, ಸ್ಟ್ರೈಕ್ ಮಾಡೋವ, ಇವಾಗ ಬೇಡ ಅಂತ ಹೇಳಿದ್ದಕ್ಕೆ ಆಯ್ತು ಅಂತ ಅಲ್ಲಿ ಎಲ್ಲರೂ ನಮ್ಮ ಮಾಧ್ಯಮ ರೀತಿ ಕೊಟ್ಟರು, ವಾಪಸ್ ಬಂದರು. ಅಲ್ಲಿ ಬಂದಮೇಲೆ ತಿರ್ಗಾ ನಮಗೆ ಮೆಸೇಜ್ ಬರುತ್ತೆ, ಡಿ ಸಿ ಆಫೀಸ್ ಹತ್ರ ಎಲ್ಲ ಸೇರೋರೆ, ಅಲ್ಲಿ ಗಲಾಟೆ ನಡೀತೈತೆ, ಪೊಲೀಸರು ನಮಗೆ ಪ್ರತಿಭಟನೆ ಮಾಡೋಕೆ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ತಿರ್ಗಾ ಅಲ್ಲಿಂದ ಓಡಿದ್ವಿ, ಅಲ್ಲೋಗಿ ಆಮೇಲೆ ಎಲ್ಲರಿಗೂ ಅಲ್ಲಿ ವಾಪಸ್ ತರೋ ಅಂತ ನಾನು ನನ್ನ ಮುಖಂಡರು ನಮ್ಮ ಸಮಾಜದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಮ್ಮ ಸಮಾಜಕ್ಕೆ ಮಿಸ್ಗೈಡ್ ಮಾಡಬೇಡಿ ನೀವು, ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ತಾಯಂದ್ರಿಗೆ ಯಾಕೆ ರಸ್ತೆನ ತಗೋ ಬಂದು ನಿಲ್ಲಿಸ್ತಾ ಇದ್ದೀರಾ? ಕಾನೂನು ಎಲ್ಲರಿಗೂ ಒಂದೇನೆ, ನಡೀರಿ, ನಾವೆಲ್ಲ ಪರ್ಮಿಷನ್ ತಗೊಳ್ಳೋವ, ಪರ್ಮಿಷನ್ ತಗೊಂಡು ಪ್ರತಿಭಟನೆ ಮಾಡೋವ, ಪರ್ಮಿಷನ್ ತಗೊಂಡು ಈ ಸರ್ಕಾರದ ವಿರುದ್ಧ ಕೆಲಸ ಮಾಡೋವ, ನಾವು ಕಾನೂನು ವಿರುದ್ಧ ಕೆಲಸ ಮಾಡೋದು ಬೇಡ, ಸರ್ಕಾರದ ವಿರುದ್ಧ ಕೆಲಸ ಮಾಡೋವ. ನಾನು ನಮ್ಮ ಮುಖಂಡನಲ್ಲಿ, ನಮ್ಮ ಲೀಡರ್ಸ್ನಲ್ಲಿ, ಮತ್ತೆ ಇವು ಯಾರ್ಯಾರು ಇವತ್ತು ವಾಟ್ಸಪ್ಪು ಫೇಸ್ಬುಕ್ಕು ಯೂಸ್ ಮಾಡ್ತಾವ್ರೆ ಅವ್ರನ್ನಲ್ಲಿ ಮನವಿ ಮಾಡ್ತೀನಿ, ಮಿಸ್ಗೈಡ್ ಮಾಡೋ ಅಂತ ಕೆಲಸ ಮಾಡಬೇಡಿ. ನಿಮ್ಮ ಕೈಯಿಂದ ಒಳ್ಳೇದಾಗಕ್ಕೆ ಮಾಡುತ್ತಾ ಒಳ್ಳೇದು ಮಾಡಿ, ಕೆಟ್ಟದಂತೂ ಮಾಡೋಕೆ ಹೋಗ್ಬೇಡಿ. ಇವಾಗ ನೀವೇ ಹೇಳಂಗೆ ಕೋರ್ಟ್ನಲ್ಲಿರೋದ್ರಿಂದ, ಕೋರ್ಟಿಂದ ಕಾನೂನಿಂದ ದೊಡ್ಡವನು ಯಾರು ಇಲ್ಲ. ಇವಾಗ ನಮಗೆ 8ನೇ ತಾರೀಕು ತೀರ್ಪು ಬರುತ್ತೆ, ಕೇಸ್ ಐತೆ ಅಂತ ನಾವೆಲ್ಲ ತೀರ್ಪಿಗೆ ಕಾಯ್ಕೊಂಡಿದ್ವಿ. ಇವಾಗ ಇದು ತುಂಬಾ ಗಂಭೀರ ಇರುವಂತ ವಿಚಾರದ್ರಿಂದ ಎಲ್ಲ ರಾಜ್ಯನೇ ಅಲ್ಲ, ಇವತ್ತು ದೇಶನೇ, ಇವತ್ತು ಕರ್ನಾಟಕದ ಮೇಲೆ ಒಂದು ಕಣ್ಣಿಕೆ ಐತೆ. ಏನ್ ನಮ್ಮ ಭಾರತ ದೇಶ ಇವತ್ತು ಸಮಪಾಲು ನಡೀತಾ ಇದೆ, ಅದ್ರ ಪ್ರಕಾರ ತೀರ್ಪು ಕೊಡೋ ಅಂತ ಟೈಮ್ ತಗೋತಾ ಇದೆ. ನಮ್ಗೆ ಹೊಸ ಹೊಸ ಇರುತ್ತೆ, ಯಾರು ತೊಂದರೆ ಐತೆ ಸರ್, ಹೆಣ್ಮಗು ಒಂದು ಅವಳು ಮನ ಮುಚ್ಚಕ್ಕೋಸ್ಕರ, ಅವ್ರ ತಲೆ ಮುಚ್ಕೊಂಡು, ಅವ್ರ ದೇಹ ಮುಚ್ಕೊಂಡು ಇವತ್ತು ಅವರು ಕಾಲೇಜ್ ಹೋಗ್ತಾರೆ, ಸ್ಕೂಲ್. ಹೆಣ್ಮಕ್ಳು ಅಷ್ಟೇ, ಇಸ್ಲಾಮಲ್ಲಿ ಮುಸ್ಲಿಂ ಜನಾಂಗದಲ್ಲಿ ಎಜುಕೇಶನ್ ಕಮ್ಮಿ ಅಂತೇಳಿ ಸರ್ಕಾರ ಭೇಟಿ ಕೊಡೋ ಭೇಟಿ ಬಚಾವ್ ಅಂತೇಳಿ ಘೋಷಣೆ ಕೊಡ್ತಾರೆ ನಮ್ಮ ಪ್ರಧಾನಮಂತ್ರಿಯವರು. ಇವತ್ತು ಭೇಟಿಗೆ ಪಡಾವ್ ಅಂದ್ರೆ, ಇವತ್ತು ನಮ್ಮ ಹೆಣ್ಮಕ್ಳು ಕಾಲೇಜ್ ಹೋಗ್ತಾರೆ, ಕಾಲೇಜ್ ಕಳ್ಸೋದೆ ಕಷ್ಟ, ಅವಳೊಂದು ಹಿಜಾಬ್ ಹಾಕೊಂಡು ಹೋಗ್ತಾರೆ, ಅದರಿಂದ ಯಾರಿಗೋ ತೊಂದರೆ ಐತೆ ಅಂದ್ರೆ ಇವ್ರದ್ದು ಏನು ಎಲ್ಲಿ ತಗೊಂಡು ಹೋಗ್ತಾರೆ ನಮ್ಮ ದೇಶ ಗೊತ್ತಿಲ್ಲ. ಇವತ್ತು ನಾವೆಲ್ಲ ಓದುವಾಗ ನಮ್ಮ ಸ್ಕೂಲು ಕನ್ನಡ ಸ್ಕೂಲು ಉರ್ದು ಸ್ಕೂಲು ಎರಡು ಪಕ್ಕ ಇತ್ತು, ಊಟದ ಟೈಮಲ್ಲಿ ನಾವೆಲ್ಲ ಕುಂತ್ಕೊಂಡು ಜೊತೆಲಿ ಎಷ್ಟು ಬಾಂಧವ್ಯ ಇತ್ತು, ಅವ್ರು ತಂದಿರೋ ಊಟ ನಾವು ತಿಂತಿದ್ದೋ, ನಾವು ತಂದಿರೋ ಊಟ ಇವತ್ತು ಎಲ್ಲರಲ್ಲಿ ಮಾಡೈತಿ. ಇವರು ಇವರು ನೀವು ನೌ ಜಿಹಾದ್ ಅಂದ್ಬಿಟ್ಟು ಒಂದು ಪ್ರೀತಿಗೆ ಅರ್ಥ ಕೊಟ್ರಿ, ಇವತ್ತು ಆ ಹೆಣ್ಮಕ್ಳು ಒಂದು ಹಿಜಾಬ್ ಹಾಕೋಕ್ಕೂ ನೀವು ರಾಜಕೀಯ ಮಾಡ್ತೀರಾ? ನಿಮ್ಮ ರಾಜಕೀಯ ಮಾನ ಮರ್ಯಾದೆ, ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ? ಇವತ್ತೊಂದು ಹೆಣ್ಮಗು ಸಣ್ಣ ಸಣ್ಣ ಮಕ್ಳು ರೇಪ್ ಆಯ್ತಿರೋದು ನಾವೆಲ್ಲ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ. ಇವತ್ತು ಬೆಟ್ಟದಲ್ಲಿ ಒಂದು ರೇಪ್ ಆಗ್ಬಿಡ್ತು, ಅದು ಗಂಡಿದ್ದು ಜೊತೆಲಿ. ಇವತ್ತು ಆ ಹೆಣ್ಮಗು ಒಂಟಿ ಇವತ್ತು ಮಾರಾಣಿ ಕಾಲೇಜ್ ಎಲ್ಲಿದೆ, JSS ಕಾಲೇಜ್ ಎಲ್ಲಿದೆ, ಈ ಕೆಸರೆ NR ಮುಲ್ಲಾ ಶಾಂತಿನಗರಿಂದ ಹೆಣ್ಮಗು ಒಬ್ಳೆ ಬಸ್ಸಲ್ಲಿ ಬಸ್ ಪಾಸ್ ಮಾಡಿಸ್ಕೊಂಡು ಅವಳು ಹೋಗಿ ಅವಳು ಓದಿ ಬರೋ ಗಂಟ ಆ ಎತ್ತಿರೋಂಥ ತಂದೆ ತಾಯಿಗಳ ನೋವು, ಅವ್ಳ ಸಂಕಟ, ನನ್ನ ಮಗು ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರಲಿ, ಎಲ್ಲರಿಗೂ ಆಸೆ ಸರ್ ಅವ್ರ ಮಕ್ಕಳು ಓದಬೇಕು ಅಂತೇಳಿ. ಸರ್ಕಾರ ಆ ಮಕ್ಕಳು ಓದ್ತಾ ಇಲ್ವಲ್ಲ, ಅವ್ರು ಓದೋರ್ಗೆ ಏನು ಸವಲತ್ತು ಮಾಡಿಕೊಡ್ಬೇಕು, ಅವ್ರಿಗೆ ಯಾವ ರೀತಿ ನಾವು ಶಿಕ್ಷಣ ಕೊಡಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡಿದೆ. ಇವತ್ತು ಹಿಜಾಬ್ ವಿಚಾರ ತಗೊಂಡಿದ್ದೀನಿ, ರಾಜ್ಯ ನೆಮ್ಮದಿಲ್ದಂಗೆ ಮಾಡಿದ್ದೀರಾ? ಇವತ್ತು ಅದು ಇಲ್ಲದೆ ಕಾರಣಕ್ಕೆ ನಾವು ಅಲ್ಲಿ ಹೋದ್ರೆ ನಮ್ಮ ಹೆಣ್ಮಕ್ಳು ಗೇಟಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ನೋವು ಕೊಡೋಂಥ ಕೆಲಸ ಮಾಡ್ತಾರೆ. ನಾನು ಇವತ್ತು ಮಂಡ್ಯದಲ್ಲಿ ಒಂದು ಹೆಣ್ಮಗು ನೋಡಿದೆ, ಒಂದು 100ರಿಂದ 200 ಜನ ಹೆಣ್ಮಗು ಒಬ್ಳೆ ಪಾಪ ಸ್ಕೂಟ್ರಿ ನಿಲ್ಲಿಸ್ಬಿಟ್ಟು ಅವಳು ಹಿಜಾಬ್ ಹಾಕೊಂಡು ಹೋಗ್ತೀರಾ ಹೆಣ್ಮಗುಗೆ, ಗಂಡು ಹುಡುಗರು ಅಂದ್ಬಿಟ್ಟು ನಿಮ್ಮನೆ ಹೆಣ್ಮಕ್ಳಿಗೆ ಹಂಗೆ ಮಾಡಿದ್ರೆ ಏನೈತಿದೆ? ಹೆಣ್ಮಕ್ಳು ಎಲ್ಲರಿಗೂ ಒಂದೇ ತಾನೇ, ಹೆಣ್ಮಕ್ಳಿಗೆ ಎಲ್ಲ ಧರ್ಮದಲ್ಲೂ ಒಂದು ಸ್ಥಾನ ಇದೆ, ಎಲ್ಲ ಧರ್ಮದಲ್ಲೂ ಹೆಣ್ಮಗುಗೆ ಒಂದು ಸ್ಥಾನ ಇದೆ. ಆ ಹುಡುಗರು ಅವ್ರು ಯಾರು ಕಾಲೇಜ್ ಹುಡುಗರು ಅಲ್ವಂತೆ, ದುಡ್ಡು ಕೊಟ್ಟು ಕಳ್ಸಿರೋ ಖಾಲಿ ಪೋಲಿಗಳು ಆ ಒಂಟಿ ಹೆಣ್ಮಗುಗೆ ಆ ಥರ ಆದರೂ ಆ ಹೆಣ್ಮಗುಗೆ ನಾವೆಲ್ಲ ಸಲಾಮ್ ಹೇಳ್ತೀವಿ. ನಾವೆಲ್ಲ ಆ ಹುಡುಗಿ ಧೈರ್ಯ ಇವತ್ತು ಇಡೀ ರಾಜ್ಯ ಇಡೀ ದೇಶ ಮೆಚ್ಚುತ್ತೈತೆ. ಆ ಹೆಣ್ಮಗು ಎದುರಿದೆ, ಆ ಹೆಣ್ಮಗು ಅವಳು ಎಲ್ಲರಿಗೂ ನಿಂತು ಮೌತ್ರ ಕೊಟ್ಟು ಆ ಹೆಣ್ಮಗು ಕಾಲೇಜ್ ಒಳಗೆ ಹೋಯ್ತದೆ. ಯಾಕೆ ಈ ಭಾವನೆ ಉಂಟಾಗ್ತಿದ್ದೀರಾ? ಏನಕ್ಕೋಸ್ಕರ ಏನು ಸಾಧನೆ ಮಾಡ್ತಿದ್ದೀರಾ? ನಮ್ಮ ದೇಶದ ಹೆಸರು ತುಂಬ ಕೆಡಿಸ್ಬಿಟ್ಟಿದ್ದೀರಾ ನೀವು. ಇನ್ನಾದರೂ ನಾವೆಲ್ಲ ಒಂದು, ನಾವೆಲ್ಲ ಭಾರತೀಯರು, ಹಲವಾರು ಧರ್ಮಗಳಿವೆ ಸರ್ ಇಲ್ಲಿ, ಹಲವಾರು ಧರ್ಮಗಳಿವೆ, ಹಲವಾರು ಜಾತಿ ಇದೆ. ಸಂವಿಧಾನದಲ್ಲಿ ಅವರ ಧರ್ಮ ಪಾಲನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಮಾಡಿಕೊಟ್ಟವ್ರೆ. ಕಾನೂನು ಬಿಟ್ಟೋದ್ರೆ ನೀವು ಹೇಳಿ, ಕಾನೂನು ಚೌಕಟ್ಟಲ್ಲಿ ಯಾರೇ ಏನೇ ಮಾಡಿದ್ರು ಅದು ಕಾನೂನು ರೀತಿಯಲ್ಲಿ ಸರಿ. ನೀವು ಕಾನೂನು ನೀವು ಕೈ ತಗತ್ತಿದ್ದೀರಾ? ನೀವು ಕಾನೂನುಗಳು ಕೈ ತಗತ್ತಿದ್ದೀರಾ? ಯಾಕೆ ದೇಶ ಅತ್ಯಂತ ಕೆಲಸ ಇದು ಮುಗಿಯಂತ ಕತೆ ಅಲ್ಲ. 30 ಸಂಘಟನೆ ಆಗಿದ್ರು, ಅವರು ಪರ್ಮಿಷನ್ ಇಲ್ಲ ಅಂತೇಳಿ ಅವ್ರಿಗೆ ಬಂದು ಪೊಲೀಸವರು ಪರ್ಮಿಷನ್ ಇಲ್ಲ ಹೋಗಿ ಅನ್ನೋದು. ಕೆಲವು ಜನ DC ಆಫೀಸ್ ಹೋದ್ರು ಮಹಿಳೆಯರು, ಕೆಲವು ಕಮಿಷನರ್ ಆಫೀಸ್ ಹೋದ್ರು.
ಸಭಿ ಅವರು ಅವ್ರಿಗೆ ಸಮಾಧಾನ ಮಾಡಿ ಪರ್ಮಿಷನ್ ತಗೊಂಡಿರ್ತದೆ ಅನ್ಬಿಟ್ಟು ಅವ್ರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಹೋಗಿದ್ದು ಪೊಲೀಸ್ ಅವ್ರು ಅಬ್ಸರ್ವ್ ಮಾಡಿ ಇವರೇನು